ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಈ ರೀತಿಯಾದಂತಹ ಚಿತ್ರಗಳಲ್ಲಿ ನಾವು ಒಟ್ಟಾರೆ ತ್ರಿಭುಜಗಳ ಸಂಖ್ಯೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದನ್ನು ನೋಡಿಬಿಟ್ರೆ ನೀವು ಇವುಗಳನ್ನು ನೋಡಿದರೆ ನಿಮಗೆ ಏನಾಗ್ತದೆಪ್ಪ ಅಂತಂದರೆ ಇದು ತುಂಬ ಸರಳವಾಗುತ್ತೆ. ಸೊ ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ನೋಡಿಬಿಟ್ಟು ಇದನ್ನು ನೋಡಿದರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಎಸ್, ದಿಸ್ ಡಯಾಗ್ರಾಮ್ ಈಸ್ ವೆರಿ ಈಸಿ. ಇದು ತುಂಬ ಸರಳವಾಗಿದೆ. ಯಾಕೆಪ್ಪ ಅಂತಂದರೆ ನಿಮಗೆ ನೆನಪಿರ್ಬೋದು ಸ್ನೇಹಿತರೆ. ಸೊ ನೋಡಿ, ಈ ಒಂದು ಒಳಗಡೆ ಇರತಕ್ಕಂತಹ ಒಂದು ಚೌಕವನ್ನು ನಾವು ಅಬ್ಸರ್ವ್ ಮಾಡಿದರೆ, ಒಳಗಡೆ ಇರತಕ್ಕಂತಹ ಒಂದು ಚೌಕವನ್ನು ನಾವು ಒಂದು ವೇಳೆ ಅಬ್ಸರ್ವ್ ಮಾಡಿದರೆ, ಇಲ್ಲಿ ನಮಗೆ ಈ ಒಂದು ಚೌಕದಲ್ಲಿ ನೋಡಿ ನಮಗೆ ಸಿಗ್ತಾ ಇರತಕ್ಕಂಥ ತ್ರಿಭುಜಗಳು ಅಂದರೆ ಫಾರ್ಮುಲಾ ಪ್ರಕಾರ ನೋಡೋದಾದರೆ, ಫಾರ್ಮುಲಾ ಪ್ರಕಾರ ಒಂದು ವೇಳೆ ನೋಡೋದಾದರೆ 1, 2, 3, 4, 5, 6, 7 ಅಂದರೆ ನಮಗೆ ಇಲ್ಲಿ 16 ತ್ರಿಭುಜಗಳು ಸಿಗ್ತಾ ಇದೆ. ಆಮೇಲೆ ಇಲ್ಲಿ 1, 2, 3, 4, 5, 6, 7 ಇಲ್ಲೂ ಕೂಡ 16. ಸೊ ಹೀಗಾಗಿ ಈ ಒಂದು ಆಕೃತಿಯಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂದರೆ ಉತ್ತರ 32. ಈ ರೀತಿಯಾಗಿ ನಾವು ಮಾಡ್ಬೋದಾಗಿದೆ ಸ್ನೇಹಿತರೆ. ಈ ಮುಂದಿನ ಒಂದು ಚಿತ್ರವನ್ನು ಗಮನಿಸೋದಾದರೆ, ಸೊ ಬನ್ನಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಮೊದಲನೇ ಒಂದು ಸೂತ್ರವನ್ನು ನಾವು ಹಾಕಿ ನೋಡ್ತೀವಲ್ಲ, ಸೊ ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ನಮಗೆ 1, 2, 3 ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಇಲ್ಲಿ 3, ಅದೇ ರೀತಿಯಾಗಿ ಇಲ್ಲಿ ಕೂಡ 1, 2. ಸೊ ಇದು 1 ಅಂದರೆ ಒಟ್ಟು ಇಲ್ಲೂ ಕೂಡ 3 ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಅದಾದ ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲೂ ಕೂಡ ನಮಗೆ 1, 2, 3. ಸೊ ಇಲ್ಲೂ ಕೂಡ ನಮಗೆ 3 ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಅದಾದ ನಂತರ ನಾವು ಮುಂದೆ ಹೋಗೋದಾದರೆ ಇಲ್ಲಿ ತಾವು ಇಲ್ಲಿ ತಮಗೆ ಒಂದು ಸೊ ಇಲ್ಲಿ ತಾವು ನೋಡ್ಬೋದು ಏನಪ್ಪ ಅಂತಂದರೆ ಒಂದು ಚೌಕ ಸಿಗ್ತಾ ಇದೆ. ಸೊ ಈ ಒಂದು ಚೌಕದಲ್ಲಿ ನೋಡಿ 1, 2, 3 and 4 ಅಂದರೆ ಇಲ್ಲೂ ಕೂಡ ನಮಗೆ ಒಟ್ಟು 1, 2, 3, 4 ಅಂದರೆ ಇಲ್ಲಿ ನಮಗೆ 8 ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲೂ ಕೂಡ 1, 2, 3, 4 ಅಂದರೆ ಒಟ್ಟು ಇಲ್ಲೂ ಕೂಡ 8 ತ್ರಿಭುಜಗಳು ನಮಗೆ ಸಿಗ್ತಾ ಇದ್ದಾವೆ. ಅದಾದ ನಂತರ ಮುಂದೆ ನೋಡೋದಾದರೆ ಸ್ನೇಹಿತರೆ, ಸೊ ನೋಡಿ ಒಟ್ಟು ಇಲ್ಲಿವರೆಗೆ ಎಷ್ಟು ತ್ರಿಭುಜಗಳಾಯಿತು ಅನ್ನೋದನ್ನು ನಾವು ಬೇಕಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ತಾವು 8, 8 2 16, ಓಕೆ 17, 18, 19, 20, 21, 22 23, 24, 25 ಇಲ್ಲಿವರೆಗೂ ನಮಗೆ 25 ತ್ರಿಭುಜಗಳು ಸಿಕ್ಕಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಇಲ್ಲಿ ಒಂದು ತ್ರಿಭುಜ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಬ್ಲ್ಯಾಕ್ ಲೈನನ್ನು ನೀವು ಅಬ್ಸರ್ವ್ ಮಾಡಿರಬಹುದು, ಇಲ್ಲಿ ಒಂದು ಲೈನು ಸಿಕ್ತು. ಸೊ ಅದಕ್ಕೆ ಆ್ಯಡ್ ಮಾಡೋಣ ಇಲ್ಲಿ ಒಂದು ತ್ರಿಭುಜ. ಅದೇ ರೀತಿಯಾಗಿ ನಿಮಗೆ ಇಲ್ಲೂ ಕೂಡ ಒಂದು ತ್ರಿಭುಜ ಸಿಗ್ತಾ ಇದೆ. ನೋಡಿ ಇಲ್ಲಿ ಒಂದು ತ್ರಿಭುಜ, ಇದನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ. ಅದಾದ ಮೇಲೆ ತಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ, ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಬ್ಲ್ಯಾಕ್ ಲೈನ್ ನೋಡಿ, ಅದಾದಮೇಲೆ ಇಲ್ಲಿ ನೋಡಿ, ಅದಾದಮೇಲೆ ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ಓಕೆ, ಅರ್ಥ ಆಯಿತು ಅಂತ ಇಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಒಂದು ತ್ರಿಭುಜ, ಓಕೆ, ಅದಾದ ಮೇಲೆ ಇನ್ನೊಂದು ತ್ರಿಭುಜವನ್ನು ಎಳೆಯೋಣ. ಓಕೆ, ಸೊ ಬನ್ನಿ ಇಲ್ಲಿ ನೋಡಬಹುದು ತಾವು ಈ ಒಂದು ಲೈನನ್ನು ಅಬ್ಸರ್ವ್ ಮಾಡಿ, ಅದಾದ ಮೇಲೆ ಇಲ್ಲಿ ನೋಡಿ, ಅದಾದ ಮೇಲೆ ಇಲ್ಲಿ. ಎಸ್, ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ಒಂದು ತ್ರಿಭುಜ ಇದೆ. ಸೊ ನೋಡಿ ನಮಗೆ ಒಟ್ಟು 26, 27, 28, 20
ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು, ಇಪ್ಪತ್ತೊಂಬತ್ತು ತ್ರಿಭುಜಗಳು ನಮಗೆ ಸಿಗ್ತಾ ಇದ್ದಾವೆ. ಸೊ ಒಟ್ಟು 29 ತ್ರಿಭುಜಗಳು. ಒಮ್ಮೆ ನಾನು ಸಮಪ್ ಮಾಡಿಬಿಡ್ತೇನೆ. ಏನಪ್ಪ ಅಂತಂದರೆ ಇಲ್ಲಿ 3, ಇಲ್ಲಿ 3, ಇಲ್ಲಿ 8, ಇಲ್ಲಿ 8, ಇಲ್ಲಿ 3. ಅದಾದ ನಂತರ ಇದು ಒಂದು ಬಿಗ್ ಟ್ರೈಯಾಂಗಲ್ಲು, ಅದಾದಮೇಲೆ ಇದು ಒಂದು ಬಿಗ್ ಟ್ರೈಯಾಂಗಲ್ಲು, ಅದಾದ ನಂತರ ನಮಗೆ ಸಿಕ್ಕಿರ್ತಕ್ಕಂಥದ್ದು ದಿಸ್ ಈಸ್ ಒನ್ ಬಿಗ್ ಟ್ರೈಯಾಂಗಲ್ ಆ್ಯಂಡ್ ದಿಸ್ ವಾಸ್ ಒನ್ ಬಿಗ್ ಟ್ರೈಯಾಂಗಲ್. ಓಕೆ, ಸೊ ಬನ್ನಿ ಇವಾಗ ಇದನ್ನು ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ 1, 2, 3, 4, 5, 6, 7, 8 16 ತ್ರಿಭುಜಗಳಾಯಿತು. 1, 2, 3. ಸೊ ಇದನ್ನು ತಗೊಂಡ್ರೆ 17 ತ್ರಿಭುಜಗಳಾಯಿತು, ಸಾರಿ 17, 18, 19. ಓಕೆ, ಸೊ ಇದು 3 ಅಂತ ಅಂದ್ಕೊಳ್ಳೋಣ. ಓಕೆ, ಅದಾದ ಮೇಲೆ ನೋಡಿ ನಿಮಗೆ ಇಲ್ಲಿ ಒಂದು ತ್ರಿಭುಜ ಸಿಗುತ್ತೆ ಬ್ಲ್ಯಾಕ್ ಕಲರ್. ಐ ಥಿಂಕ್ ಯು ಕ್ಯಾನ್ ಅಬ್ಸರ್ವ್ ಇಟ್. ನೋಡಿ, ಇದು ಒಂದು ತ್ರಿಭುಜ, ಇದರ ಅಪೋಸಿಟ್ ಸೈಡಲ್ಲಿ ಇದು ಒಂದು ತ್ರಿಭುಜ. ಅಂದರೆ ನೀವು ಅಬ್ಸರ್ವ್ ಮಾಡಿರಬಹುದು ಏನಪ್ಪ ಅಂತಂದರೆ ಇಲ್ಲಿ ಒಟ್ಟು ಈ ಒಂದು ಚೌಕಕ್ಕೆ ಸಂಬಂಧಪಟ್ಟಂತೆ 16. ಓಕೆ, ನೋಡಿ ನಾನು ಇನ್ನೊಮ್ಮೆ ಸಮಪ್ ಮಾಡ್ತಾ ಇದ್ದೀನಿ. ಈ ಒಂದು ಚೌಕಕ್ಕೆ 16, 17, 18, 19 ಇವೆರಡೂ ಆ್ಯಡ್ ಮಾಡಿದ್ರೆ ಓಕೆ 19, ಆಮೇಲೆ ಇವು ಎರಡು ಆ್ಯಡ್ ಮಾಡಿದ್ರೆ ಓಕೆ 20, ಆಮೇಲೆ ಇವು ಎರಡು ಆ್ಯಡ್ ಮಾಡಿದ್ರೆ 21. ಸೊ ಟೋಟಲಾಗಿ ನಮಗೆ ಇಲ್ಲಿ 21 ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಸೊ ಈ ಒಂದು ತ್ರಿಭುಜವನ್ನು ನಾವು ಗಮನಿಸೋದಾದರೆ, ನೋಡಿ ಸ್ನೇಹಿತರೆ, ಈ ಒಂದು ತ್ರಿಭುಜವನ್ನು ಗಮನಿಸೋದಾದರೆ ಮೊದಲು ನೀವು ಇದನ್ನು ನೋಡಬೇಕು. ಇದು 21 ಸಿಕ್ಕಿದೆ ಅಂದರೆ ನಾವು ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಆಲ್ರೆಡಿ ನಮಗೆ ಈ ಒಂದು ಭಾಗದಲ್ಲಿ 21 ತ್ರಿಭುಜಗಳು ಸಿಕ್ಕಾಗಿದೆ. ನೋಡಿ, ಈ ಒಂದು ಭಾಗಕ್ಕೆ ನಮಗೆ 21 ತ್ರಿಭುಜಗಳು ಸಿಕ್ಕಾಗಿದೆ. ಇವಾಗ ಇದು ಒಂದು ತ್ರಿಭುಜ, ಇಲ್ಲೊಂದು ತ್ರಿಭುಜವನ್ನು ನೀವು ನೋಡಬಹುದು. ಸೊ ನೋಡಿ, ಇಲ್ಲಿ ತಾವು ಅಬ್ಸರ್ವ್ ಮಾಡೋದಾದರೆ ಒಂದು ತ್ರಿಭುಜ, ಇಲ್ಲಿ ಒಂದು ತ್ರಿಭುಜ, ಅದಾದಮೇಲೆ ಸೊ ಇಲ್ಲೊಂದು ತ್ರಿಭುಜ ಆಗುತ್ತಲ್ಲ, ಸೊ ದಿಸ್ ವಿಲ್ ಬಿಕಮ್ 2. ಇಲ್ಲೆರಡು ತ್ರಿಭುಜಗಳಾಗ್ತವೆ, ಆಮೇಲೆ ದಿಸ್ ವಿಲ್ ಬಿಕಮ್ 2. ಸೊ ಇಲ್ಲೆರಡು ತ್ರಿಭುಜಗಳಾಗ್ತವೆ. ಓಕೆ, ಸೊ ನಮಗೆ ನೋಡಿ 21ಕ್ಕೆ 2 + 2 = 4 ಸೇರಾಯಿತು. ಓಕೆ, ಸೊ ಮುಂದೆ ನೋಡೋದಾದರೆ ಅಬ್ಸರ್ವ್ ಮಾಡಿ, ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಒಂದು ತ್ರಿಭುಜ, ಓಕೆ ಆ್ಯಡ್ 1, ಆಮೇಲೆ ಇಲ್ಲಿ ಒಂದು ತ್ರಿಭುಜ, ಸೊ ಆ್ಯಡ್ 1 ಮೋರ್. ನೋಡಿ, 21, 4, 25, 26, 27 ತ್ರಿಭುಜಗಳು ಆಗ್ತಾ ಬಂತು. ಸೊ ಕೊನೆಯದಾಗಿ ನಾವು ಅಬ್ಸರ್ವ್ ಮಾಡಿದಾಗ ಇದು ಕೊನೆಯ ಒಂದು ಇನ್ನೊಂದು ತ್ರಿಭುಜವನ್ನು ಆ್ಯಡ್ ಮಾಡಿದಾಗ, ಇದು ಬಿಗ್ ಟ್ರಯಾಂಗಲ್, ಇದನ್ನು ಕೂಡ ಆ್ಯಡ್ ಮಾಡಿದಾಗ ನಮಗೆ ಒಟ್ಟು 28 ತ್ರಿಭುಜಗಳು ಸಿಗ್ತಾ ಇದ್ದಾವೆ.